ಇದಕ್ಕಿಂತ ಹೆಚ್ಚಾಗಿ ಗಂಡಸರು ಲೀಡರ್ ಆಗಬೇಕು ದೇಶದಲ್ಲಿ. ನರೇಂದ್ರ ಮೋದಿಗೆ ಗಟ್ಟಿಸಿದೆ ಅದಕ್ಕೆ ಲೀಡರ್ ಅವರು. ಯಾರಿದಾರೆ ರೀ ಮೋದಿನ ಬಿಟ್ರೆ ಈ ಆ ಕಡೆ ಈ ಕಡೆ ಪಬ್ಲಿಸಿಟಿ ಮಾಡ್ಕೊಂಡ್ ಬರ್ತಾರಲ್ಲ ನಾ ಪಾರ್ಟಿ ಈ ಪಾರ್ಟಿ ಇನ್ನೊಂದ್ ಪಾರ್ಟಿ ಅಂತ. ನೋಡಕ್ಕೆ ಪ್ರೈಮ್ ಮಿನಿಸ್ಟರ್ ತರ ಇರ್ಬೇಕು ಫಸ್ಟ್ ನೋಡಕ್ಕೆ ಪ್ರೈಮ್ ಮಿನಿಸ್ಟರ್ ತರ ಇರ್ಬೇಕು. ಎಲ್ಲಿದ್ದಾರೆ ಏ ಗಂಡಸರ ಬಗ್ಗೆ ಮಾತಾಡ್ರಿ. ರಾಹುಲ್ ಗಾಂಧಿ ಆಗಿದ್ರೆ ಗಂಡಸ ಅಲ್ಲ ಅಂತಿದ್ರ ನೀವು? ಗಂಡಸರ ಬಗ್ಗೆ ಮಾತಾಡಿ ಕೇಳ್ರಿ. ದೇಶ ಯಾರು ಆಳ್ಬೇಕು ಯಾರು ಆಳ್ಬೇಕು ಸರ್ ದೇಶನ ಕೇಜ್ರಿವಾಲ್ ಐಎಎಸ್ ಮಾಡಿದಾರೆ ಆ ಫೀಲ್ಡ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಮನಮೋಹನ್ ಸಿಂಗ್ ಎಕನಾಮಿಸ್ಟ್ ಆಗಿದ್ರು ಆ ಫೀಲ್ಡ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ದೇಶ ಆಳಕ್ಕಾಗಲ್ಲ. ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ ಇಂಜಿನಿಯರ್ ಹತ್ರ ಹೋಗ್ತೀವಾ? ಇಲ್ಲ. ಯಾರು ಕ್ವಾಲಿಫೈಡ್ ಇರ್ತಾರೆ ಅವರು ಪ್ರಧಾನಮಂತ್ರಿ ಆಗಬೇಕು. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಂದ್ರೆ ನಿಮ್ಮ ಪ್ರಕಾರ ಕ್ವಾಲಿಫೈಡ್ ಅಂದ್ರೆ ಏನ್ ಸರ್ ಮೋದಿ ಅಂದ್ರೆ? ಇವಾಗ ಪ್ರಧಾನಮಂತ್ರಿ ಆಗೋದಕ್ಕೆ ಕ್ವಾಲಿಫೈಡ್ ಅಂದ್ರೆ ಪ್ರಧಾನಮಂತ್ರಿ ಆಗೋಕೆ ಕ್ವಾಲಿಫಿಕೇಶನ್ ಏನು ಅಂದ್ರೆ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಹೇಳ್ತಿದಾರಲ್ಲ ಆ ಥರ ಹೋಗ್ಬೇಕು. ಯಾರೋ ಒಬ್ಬರನ್ನ ಮೆಚ್ಚೋದಕ್ಕೆ ಯಾರೋ ಒಬ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ ದೇಶದಲ್ಲಿ ಪ್ರಧಾನಿ ಆಗಬೇಕಾಗಿಲ್ಲ. ನನ್ ಕೇಳ್ಬೇಡಿ, ಪ್ರಪಂಚದ ಬೇರೆ ದೇಶಗಳ ಜನಗಳನ್ನ ಕೇಳಿ. ಸರ್, ಮತ್ತೆ ಇನ್ನೊಂದು ಎರಡು ಆರೋಪ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಯಾರು ನಿಮಗೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಗೊತ್ತಾ ನಿಮಗೆ? ಹದಿಮೂರವರೆಗೆ ಪೆಟ್ರೋಲ್ ಬೆಲೆ ಹೇಗ್ ರೈಸ್ ಆಯ್ತು? 14-23 ಹೆಂಗಿದೆ ಪೆಟ್ರೋಲ್ ಬೆಲೆ ಗೊತ್ತೇನ್ರಿ ನಿಮ್ಗೆ? ನಮಗೆ ಇವತ್ತಿನ ಪೆಟ್ರೋಲ್ ಬೆಲೆ ಇಂಪಾರ್ಟೆಂಟ್ ಅಲ್ಲ. ಮುಂದೆ ನಮ್ಮ ಜನರೇಷನ್ ಚೆನ್ನಾಗಿ ಬದುಕಬೇಕು, ಮುಂದೆ ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಮುಂದಿನ ಜನರೇಷನ್ ಸುಖವಾಗಿರ್ಬೇಕು ಈ ದೇಶದೊಳಗಡೆ. ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಸರ್? ಒಂದ್ ನಿಮಿಷ ಮೇಡಮ್. ಈ ಕ್ಷೇತ್ರದಲ್ಲಿ ಈ ಕಡೆ MLA ಇವರು ರವಿ ಸುಬ್ರಹ್ಮಣ್ಯಂ ಗೆಲ್ತಾರೆ. ನಾನು ದೇವೇಗೌಡ ಪೆಟ್ರೋಲ್ ಪಕ್ಕತ್ರ ಇರೋದು. ಆರ್ ಅಶೋಕ್ ನಿಂತಿದ್ದಾರೆ. ನಮಗೆ ಇಲ್ಲಿ ಇದು ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ. ಮೋದಿ ಮುಖ ನೋಡ್ಕೊಂಡು ಓಟಾಕ್ತಿವಿ. ಮೋದಿ ಕೈ ಸ್ಟ್ರೆಂತ್ ಆದ್ರೆ ದೇಶ ಸ್ಟ್ರೆಂತ್ ಆಗತ್ತೆ. ಡೆಫಿನೆಟ್ ಆಗಿ ಬರುತ್ತೆ, ಬರೋಂಗ್ ಮಾಡ್ತೀವಿ. ಮೋದಿ ತರ ಆಗ್ಬೇಕ್ರಿ ಬಿಜೆಪಿ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯಾರು ಸಿಎಂ ಆಗ್ಬೇಕು ಸರ್? ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯಾರು? ಅದನ್ನ ಜನ ಡಿಸೈಡ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಹೈಕಮಾಂಡ್ ಇದೆ, ಕೇಪಬಲ್ ವ್ಯಕ್ತಿನ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅವ್ರದ್ದೊಂದು ಸ್ಟ್ರಾಟಜಿ ಇದೆ, ಮೋದಿ ಅವ್ರದ್ದು ಒಂದು ಸ್ಟ್ರಾಟಜಿ ಇದೆ, ನೀಟ್ ಆಗಿರೋದು ಅದ್ರಲ್ಲಿ ಮಾಡ್ತಾರೆ ಅವರು. ಏನ್ ಸಮಸ್ಯೆ ಇಲ್ಲ. ಇಲ್ಲ ಸರ್, ನೀವ್ ಹೇಳದ್ರಲ್ಲ ಪೆಟ್ರೋಲ್ ಇದು ಬರೀ ನಮ್ ಮೇಲೆ ಆಗದೆ ನಮ್ ಮೇಲೆ ಟ್ಯಾಕ್ಸ್ ತಗೊಂಡ್ರೆ ಇನ್ ಯಾರ ಮೇಲೆ ತಗೊಂತಾರೆ? ಅವ್ರ ಮನೆಯಿಂದ ಹಾಕ್ತಾರ ಅಥವಾ ಮನೆಗೆ ಯೂಸ್ ಮಾಡ್ತಿದಾರ? ಇಲ್ಲ ತಾನೆ. ಆಯಿಲ್ ಬಾಂಡ್ಸ್ ಅಂತ ಮನಮೋಹನ್ ಸಿಂಗ್ ಇದ್ದಾಗ ಆಯಿಲ್ ಬಾಂಡ್ಸ್ ಮೇಲೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ತಂದು ಬೇರೆ ದೇಶಕ್ಕೆ ಇಂಟ್ರೆಸ್ಟ್ ಕಟ್ಕೊಂಡು ಹೋದ್ರಿ. ಅದನ್ನ ಕಮ್ಮಿ ಮಾಡ್ತಿದಾರೆ, ಅದನ್ನ ನಮ್ ಮೇಲೆ ಹಾಕ್ಬಿಟ್ಟು ಕಮ್ಮಿ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡೆ ಜನ. ಇಲ್ಲ ನಮ್ಗೆ ಇದ್ರ ಮೇಲೆ ಜಾಸ್ತಿ ಫ್ರೀಯಾಗಿ ಎಷ್ಟು ದಿವಸ ಎಷ್ಟು ವರ್ಷ ಕೊಡ್ತಾನಂತೆ? ಫ್ರೀಯಾಗಿ 1 ವರ್ಷ ಕೊಡ್ತಾನ, 10 ವರ್ಷ ಕೊಡ್ತಾನ? ಬರೀ ಆಡಳಿತಕ್ಕೆ ಬರೋಕ್ವರೆಗೂ ಮಾತ್ರ ಇದೆಲ್ಲ ಮಾತು ಅಷ್ಟೇ. ಯಾರು ಫ್ರೀಯಾಗಿ ಕೊಡಲ್ಲ. ಫ್ರೀಯಾಗಿ ಕೊಟ್ರೆ ಶ್ರೀಲಂಕಾನೇ ಗಟ್ಟಿ. ಎಲ್ಲರೂ ಶ್ರೀಲಂಕಾಗ ಹೋಗಿ ಸೇರ್ಕೊಳಕ್ ಹೇಳಿ ಅಂತದ್ದು ಫ್ರೀಯಾಗಿ ಬೇಕಂದ್ರೆ. ಓಕೆ ಮೇಡಮ್, ಇಷ್ಟು ದಿನ ಬಿಜೆಪಿ ಅಭಿವೃದ್ಧಿಯ ಮೂಲಮಂತ್ರ ಅಂತಿದ್ರು, ಈಗ ನಂದಿನಿ ಹಾಲನ್ನ ಫ್ರೀ ಕೊಡ್ತೀವಿ, 3 ಗ್ಯಾಸನ್ನ ಫ್ರೀ ಕೊಡ್ತೀವಿ, ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಸರ್, ಫ್ರೀ ಕೊಡ್ತಾರೆ ಏನ್ ಮಾಡೋದು? ಇವಾಗ ಜನಕ್ಕೆ ಫ್ರೀ ಅಂದ್ರೆ ಭಾರಿ ಇಷ್ಟ. ಆಯ್ತಾ, ಅದ್ ಹೆಂಗ್ ಬರುತ್ತೆ ಹಂಗ್ ಬರುತ್ತೆ, ಅದ್ ಬರಲ್ಲ. ಅದ್ ಎಂತ ಕ್ವಾಲಿಟಿಯಲ್ಲಿ ಬರುತ್ತೆ ಅದ್ ಬೇಕಾಗಿಲ್ಲ. ಫ್ರೀ ಅಂದಿದ ತಕ್ಷಣ ಜನ ಎದ್ದು ಬೀಳೋ ಅಂತ ಅಭ್ಯಾಸ. ಆಯ್ತಾ, ನಾವು ಜನಗಳು ನಾವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮತದಾನ ಮಾಡಿ ನಮ್ಗೆ ಮುಂದೆ ನಮ್ಮ ಡೆವಲಪ್ಮೆಂಟ್ ನೋಡ್ಬೇಕು ಅಂದ್ರೆ ನಾವು ಮೋದಿಜಿ ಬಿಜೆಪಿ ಗವರ್ಮೆಂಟ್ಗೆ ಓಟ್ ಹಾಕೋದು, ಅವ್ರಿಗೆ ಹಾಕ್ಬೇಕು. ಓಕೆ, ಇನ್ನೊಂದು ಪ್ರಶ್ನೆ ಮೇಡಮ್. ಸಹಜವಾಗಿ ಯಾವ ಎಲ್ಲ ಪಕ್ಷಗಳವರು ಫ್ರೀ ಕೊಟ್ಟಿದ್ರು, ಇದುವರೆಗೂ ಬಿಜೆಪಿ ಅವ್ರು ಯಾವ್ದು ಅಷ್ಟೊಂದು ಫ್ರೀ ಕೊಟ್ಟಿಲ್ಲ. ಈ ಸಲ ಫ್ರೀ ಕೊಡ್ತಿದ್ರೆ ನಂದಿನಿ ಅಲ್ಲನ ಅಂದ್ರೆ BPL ಕಾರ್ಡ್ಗೆ ಏನ್ ಹೇಳ್ತೀರಾ ಮೇಡಮ್? ಸರ್, BPL ಕಾರ್ಡ್ ಇರೋ ನಾನು ಹೇಳೋದು ಜನಗಳಿಗೆ ಮೇನು ಕೊಡ್ತಾರ? ನಿಮ್ BPL ಕಾರ್ಡ್ ನಿಮ್ಗೆ ಆಗಲ್ವಾ? ಯೂಸ್ ಮಾಡಿ. ಅನ್ಯಾಯವಾಗಿ ನೀವು ಕರೋಡ್ಪತಿ ಆಗ್ಬಿಟ್ಟು BPL ಕಾರ್ಡ್ ಯೂಸ್ ಮಾಡ್ತೀನಿ, ಯೂಸ್ ಇಲ್ಲ. ನಾನು ಹೇಳೋದು ಜನಗಳಿಗೆ ಫಸ್ಟು ಕರೆಕ್ಟ್ ಆಗಿ ಯೂಸ್ ಮಾಡಿ, ನಿಮಗೆ ಕೊಟ್ಟಿರೋ ರೈಟ್ಸ್ನ ಯೂಟಿಲೈಸ್ ಮಾಡಿ. ಅದ್ ಬಿಟ್ಟು ಓವರ್ ಯೂಟಿಲೈಸ್ ಮಾಡ್ಬಿಟ್ಟು ನಿಮ್ ಇನ್ಕಮ್ ಲಕ್ಷ ಗಟ್ಟಲೆ ಇರುತ್ತೆ, ಲಕ್ಷ ಗಟ್ಟಲೆ ಇಟ್ಕೊಂಡು ಇದನ್ ಮಾತ್ರ ಎಲ್ರ ತರ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಬೇರೆ ಪಕ್ಷದವ್ರು ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದಾರೆ. ನಾವ್ ಇವ್ರು ಹೇಳಿರೋದು BPL ಮನೆ ಕಟ್ಸ್ಕೊಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಹಂಗೆಲ್ಲ ಮಾಡಕ್ಕಾಗ್ತ ಸರ್? ಮಾರ್ಬಿಡ್ಬೇಕು ದೇಶ ಅಷ್ಟೇ, ಯಾರ್ಗಾನ. ನರೇಂದ್ರ ಮೋದಿ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ. ನೀವು ಬೇರೆ ಪಾರ್ಟಿ ಬಗ್ಗೆ ಕೇಳಿದ್ರೆ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್, ಪ್ರಜ್ವಲ್, ಸೂರಜ್, ಅನಿತಾ ಕುಮಾರಸ್ವಾಮಿ, ನೆಕ್ಸ್ಟ್ ಭವಾನಿ ರೇವಣ್ಣ, ಎಷ್ಟು ಜನ ಬಂದು ಆಗ್ತೀರಿ ಕುಟುಂಬದಿಂದ? ನರೇಂದ್ರ ಮೋದಿಗೆ ಯಾರಿದ್ದಾರೆ ಹಿಂದೆ ಮುಂದೆ? ಇರೋರೇ ದೇಶದ ಜನ. ದೇಶ ಉಳಿಬೇಕು ಅಂದ್ರೆ ಮೋದಿ ಇರಬೇಕು. ಮೋದಿ ಬಂದೇ ಬರ್ತಾರೆ.
ಎರಡು ಕೋಟಿ ತೋರ್ತಿದ್ರು ಎಲ್ಲರೂ ನೂರ್ ನೂರು ಕೋಟಿ ಸಾವಿರ ಕೋಟಿ ಏನಕ್ಕೆ ಇರಬೇಕು ಕೊಡ್ಲಿ ಬಿಡು ಎಲ್ರು ಕೊಡೋರು ಕಾಣಿಸಲಿ ಮೊದಲನೇದಾಗಿ ಹಿಂದೂಸ್ತಾನವು ಮರೆಯದಂತಹ ಭಾರತ ರತ್ನಗ ನೀನಾಗು ಮೋದಿ ನೀವಾಗಿ ಭಾರತ ರತ್ನ ಕನ್ನಡ ಭುವನೇಶ್ವರಿಗೆ ಜೈ ಭಾರತ್ ಮಾತಾ ಕಿ ಜೈ ಈ ಎಲ್ಲರೂ ಒಳ್ಳೆ ಸರ್ಕಾರ ಬರಬೇಕು ಅಂದರೆ ನಾವು ಅವ್ರನ್ನ ಎಲೆಕ್ಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ ಒಳ್ಳೆಯ ಭಾರತ ಸರ್ಕಾರಕ್ಕೆ ಮೋದಿಜಿಗೆ ಜೈ ಹೋ ಹಲೋ ಮೋದಿಜಿಗೆ ಏನ್ ಹೇಳಕ್ ಹಲೋ ಮೋದಿಜಿ ಬಗ್ಗೆ ಏನ್ ಹೇಳಕ್ಕಾಗುತ್ತೆ ಎಜುಕೇಶನ್ ಆಗಿರ್ಬೋದು ಬಡವ್ರ ಬಗ್ಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೇದು ಒಂದು ಇಷ್ಟು ವರ್ಷದಿಂದ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮೇನ್ ಎಜುಕೇಶನ್ ಎಲ್ಲಿದೆ ಅಂದ್ರೆ ನಮ್ಮ ಬಿಜೆಪಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ಯಾಕೆ ಅಂತಾರೆ ಎಲ್ಲೊಬ್ರು ಹೇಳ್ತಾರೆ ಬೇರೆ ಜನ ಎಲ್ಲ ಹೇಳ್ತಾರೆ ಎಲ್ಲಿ ಎಜುಕೇಟೆಡ್ ಇರ್ತಾರೆ ಅವರೆಲ್ಲ ಬಿಜೆಪಿ ಖಂಡಿತ ಓಟ್ ಹಾಕಿ ಹಾಕ್ತಾರೆ ಅಂದ್ಬಿಟ್ಟು ನನ್ನ ನಂಬಿಕೆ ಇರುತ್ತೆ ಅವ್ರು ಇನ್ನ ನಮ್ಗೆ ಒಂದು 10 ವರ್ಷ ಇರ್ಬೇಕು ನಾವು ದೇವ್ರ ರೂಪದಲ್ಲಿ ಅವ್ರು ನೋಡ್ತಾ ಇದೀವಿ ಮತ್ತೆ ಎಲ್ಲರೂ ಸಹಕರಿಸಿ ಹೀಗೆ ಎಲ್ಲರಿಗೂ ಅವ್ರಿಗೆ ಮತ ಕೊಡ್ತೀರಾ ಅಂದ್ಬಿಟ್ಟು ತುಂಬಾ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ ಸರ್ ನಾನು ಚಿಕ್ಕ ಸರ್ನಿಂದ ಬಂದಿದ್ದೀನಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಎಲ್ಲರೂ ಹೋಗೋದು ಬಿಟ್ಬಿಟ್ಟು ಬಂದು ನಿಂತಿದ್ದೀವಿ ಬಿಜೆಪಿ ಸರ್ಕಾರ ಬಂದ್ರೆ ನಮ್ಗಿನ್ನ ಉತ್ತಮ ಮಾರ್ಗದರ್ಶನ ನೀಡ್ತಾರೆ ಅಂದ್ಬಿಟ್ಟು ನಾನು ನಂಬ್ಕೊಂಡಿದ್ದೀವಿ ನಾವು ಜೈ ಹಲೋ मोदी जी ने बहुत अच्छा काम किया है देश के लिए मोदी जी की जय हो मोदी जी जैसा हर देश में प्रधानमंत्री हो जय जय नम देश के योगी मोदी इब्रू बेके बेको मोदी 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 ये और मादर मोदी मोदी मादर ನಾವು ಇಲ್ಲಿವರೆಗೂ ಕಾಣದ ಕಣ್ಣಂತ ನಾಯಕರಲ್ಲಿ ಮೋದಿಯವರು ಅದ್ಭುತವಾದ ನಾಯಕರು ಈ ದೇಶ ಅಲ್ಲ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧರಾಗಿದ್ದಾರೆ ಅವರು ಮಾಡಿರುವ ಕಾರ್ಯಗಳು ಒಂದಲ್ಲ ಎರಡಲ್ಲ ಹೀಗೆ ಮಾದರಿ ಆಗಬೇಕು ಇನ್ನು ಮುಂದೆ ಬರೋ ಜನಗಳಿಗೆ ಹಾಗೂ ಬೇರೆ ನಾಯಕರು ಇವರಿಂದ ಕಲಿಬೇಕಾದ ತುಂಬ ಇದೆ ಇವರು ಆಧುನಿಕ ಕೃಷ್ಣ ಹಲೋ ಇವರು ಆಧುನಿಕ ಕೃಷ್ಣ ಇವರು ನಮ್ಮ ದೇಶಕ್ಕೆ ಇಂಥವ್ರು ಇನ್ನು 10-15 ವರ್ಷ ಇದ್ರೆ ನಮ್ಮ ದೇಶ ಇದಾಗುತ್ತೆ ನಮ್ಮ ಸನಾತನ ಧರ್ಮ ಉಳಿಬೇಕು ಅಂದ್ರೆ ಇವ್ರು ಇರಲೇಬೇಕು ಮೋದಿ ವಿಶ್ವ ಕಂಡ ನಾಯಕ ಸಂಭವಾಮಿ ಯುಗ ಯುಗ ಅಂತ ನಮಗೆ ಬಂದಿರೋ ನಮ್ಮ ಪುಣ್ಯ ಮೋದಿ ಅವರನ್ನ ನೋಡೋ ಭಾಗ್ಯ ನಮಗೆ ಸಿಗ್ತಿರೋ ನಮ್ಮ ಪುಣ್ಯ ಪ್ರಶಾಂತ್ ಹೋಗಿದ್ದೀವಿ ಸರ್ ಆಲ್ರೆಡಿ ತಗೊಂಡಿಲ್ಲ ಆಯ್ತು ಆಯ್ತು ಸರ್ ಈ ಕಡೆ ಬಂದ್ಬಿಡ ಹಂಗೆ ಇಕ್ಕಡೆ ಆಗಲ್ಲಪ್ಪ ಅಲ್ಲಿರು ಅಲ್ಲಿರು ವಿಶ್ವಾಸನೆ ಕೊಟ್ರೆ ಅಭಿವೃದ್ಧಿ ಇರಬೇಕು ಅಪೀಸ್ಮೆಂಟ್ ಸುಭದ್ರವಾದ ರಾಷ್ಟ್ರ ಇರಬೇಕು ಅಂದ್ರೆ ಕೆಪಾಸಿಟಿ ಇರೋ ಪ್ರಧಾನಮಂತ್ರಿ ಇರಬೇಕು ದೇಶಕ್ಕೆ ಒಬ್ಬರೇ ಲೀಡರ್ ನರೇಂದ್ರ ಮೋದಿ 100% ಸ್ಯಾಟಿಸ್ಫೈ ಮಾಡಿದ್ದಾರೆ ಯಾವ ಪ್ರೈಮ್ ಮಿನಿಸ್ಟರ್ ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ ಜಗತ್ತಲ್ಲಿ ಖಂಡಿತವಾಗ್ಲೂ ಬರ್ತಾರೆ ಬರೋ ಹಂಗೆ ನಾವು ಮಾಡ್ತೀವಿ 24 ಅಲ್ಲ 34 ಮೋದಿ ಯೋಗಿ ಆದಿತ್ಯನಾಥ್ ಅವ್ರೊಬ್ರೆ ಕೆಪಾಸಿಟಿ ಇರೋ ಲೀಡರ್ ಹಾಗೆ ಆಗ್ತಾರೆ ಮಾಡ್ತೀವಿ ಅವ್ರನ್ನ ಲೀಡರ್ ಯಾರು ಲೀಡರ್ ಇಲ್ಲ ಸುಮ್ನೆ ಪಾಪ ಯಾಕೆ ಇದು ಮಾಡ್ತೀರ ಎಲ್ಲಾದ್ರೂ ಇಲ್ಲ ಕಟ್ ಮಾಡಲ್ಲ ಹಾಗೆ ಆಗ್ತೀವಿ ಇಟ್ಟಿದ್ದೀವಿ ಬಿಜೆಪಿ ಬಿಜೆಪಿ
ಡಿಫಾಲ್ಟ್ ಬಿಜೆಪಿ ಹೌದು ಮಾಡಿದ್ದಾರೆ. ಹೆಸರು ಕೂಡ ಹೇಳ್ತಿಲ್ಲ ಯಾರು ಅಷ್ಟು ನಂಬಿಕೆ ಉಳ್ಕೊಂಡಿದ್ದಾರೆ ಅಂತ. ಮುಖ್ಯ ವ್ಯಕ್ತಿಗಿನ್ನ ಸೊ ನಾವು ಕಮಲಕ್ಕೆ ಮತ ಹಾಕೋದು ಮೋದಿ ಅವರಿಗೆ ಮತ ಹಾಕೋದು. ಓಕೆ ಸರ್ಟಿಫೈ ಮಾಡಿದ್ರೆ ಸರ್ ನೈನ್ ಇಯರ್ಸ್ ಅಲ್ಲಿ ಮೋದಿ ಅವರು More than expected. ಅಂದ್ರೆ ಈ ನಮ್ಮ ದೇಶದ ಭಾಗ್ಯ ನಮ್ಮ ಭಾಗ್ಯ ಅಂತ ಅವರೊಬ್ರು ಪ್ರಧಾನಮಂತ್ರಿ ಸಿಕ್ಕಿರೋದು ನಮಗೆ. ಇಷ್ಟು ದಿನ ಬಿಜೆಪಿ ಅವರು ಯಾವತ್ತು ಕೂಡ ಫ್ರೀ ಕೊಡ್ತಿರ್ಲಿಲ್ಲ, ಅಭಿವೃದ್ಧಿಯ ಮೂಲ ಮಂತ್ರ ಅನ್ನೋದು ಸಿದ್ಧಾಂತ ಆಗಿತ್ತು. ಇವಾಗ ನಂದಿನಿ ಎಲ್ಲನ ಫ್ರೀ ಕೊಡ್ತೀವಿ ಮತ್ತೆ ಮೂರು ಗ್ಯಾಸ್ ಅನ್ನ ಫ್ರೀ ಕೊಡ್ತೀವಿ, ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಫ್ರೀ ಕೊಡ್ತಾ ಇರೋದು ಅವ್ರ ಹಬ್ಬಕ್ಕೆ ಮಾತ್ರ, ಪ್ರತಿ ದಿವಸ ಕೊಡ್ತೀವಿ ಅಂತ ಹೇಳ್ತಿಲ್ಲ. ಬಟ್ ಅದ್ರದ್ದು ನೀವು ಸೈಡ್ ಎಫೆಕ್ಟ್ ನೋಡ್ತು ಅಂತಂದ್ರೆ ನಂದಿನಿ ಅದರಿಂದ ರೈತರಿಗೆ ಉಪಯೋಗ ಆಗತ್ತಲ್ಲ, ಬಿಪಿಎಲ್ ಗಷ್ಟೇ ಎಲ್ಲಾರ್ಗೂ ಫ್ರೀ ಕೊಡ್ತಾ ಇಲ್ಲ ಅವರು. ಸರ್ ಹೇಳಿ, ಆ ಕಳ್ಳರು ಹೇಳ್ತಿರೋದು ಎಲ್ಲರಿಗೂ ಕೊಡ್ತೀವಿ ಅಂತ. ದೊಡ್ಡ ಕಳ್ಳರವರು ಕಾಂಗ್ರೆಸ್ನವರು, ಆ ಜನತಾ ದಳದವನು ಅಷ್ಟೇ. ಬೋರ್ಡ್ ಎಲ್ಲ ಹೇಳುತ್ತೆ ಆನ್ಸರ್, 9 ವರ್ಷದ್ದು ಆನ್ಸರ್ ಬೋರ್ಡ್ ಅಲ್ಲೇ ಇದೆ. ಲಯನ್ ನ್ಯೂಸ್ ಕನ್ನಡ ಅದು ಎತ್ಕೊಡ್ಬೇಕಾ? ಇಲ್ಲ ಸ್ಟಾರ್ಟ್ ಮಾಡ್ಬೋದು, ಇದನ್ನ ಎಂಡ್ ಮಾಡಿಲ್ಲ. ನಮಸ್ತೆ. ನಾನು ಒಂದು 2 ಅವರ್ಸ್ ಆಯ್ತು ಬಂದೆ. ಹಾಂ, ತುಂಬ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ನೋಡ್ತಿರೋದು ಮೋದಿ ಅವ್ರನ್ನ. ಅದೇ ದೇವ್ರನ್ನ ನೋಡಿದಾಗ ಆಗ್ತಾ ಇದೆ, ತುಂಬ ಖುಷಿ ಇದೆ ನಮಗೆ. ಹೌದೌದು, ತುಂಬ ಮಾಡಿದ್ದಾರೆ. ಈ ಮೊದಲಿನ ಗೌರ್ಮೆಂಟ್ಗಿಂತ ಇವ್ರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನೈನ್ ಇಯರ್ಸ್ ಒಳಗಡೆ ಪ್ರತಿ ಸಲ ಇವರೇ ಬರಬೇಕು. ಪ್ರತಿ ಸಲ ಮೋದಿ ಅವರಾದ್ಮೇಲೆ ಯಾರಾಗಬೇಕು ಸರ್ ಪ್ರಧಾನಿ? ಯೋಗಿ ಅವರು ಆಗ್ಬೋದು. ಯೋಗಿ ಅವರು ನೆಕ್ಸ್ಟ್ ಕ್ಯಾಂಡಿಡೇಟ್ ಅವರು. ಮೋದಿ ಆದ್ಮೇಲೆ ಯೋಗಿನೇ ಬೆಸ್ಟ್ ಪ್ರೈಮ್ ಮಿನಿಸ್ಟರ್. 9 ಇಯರ್ಸ್ ಅಲ್ಲಿ ಸರ್ಟಿಫೈ ಮಾಡಿದ್ರೆ ಸರ್ ಮೋದಿ ಅವರು? ಸರ್, ಇಷ್ಟು ವರ್ಷ ಕಾಣದೆ ಇರೋ ಪ್ರಗತಿ ಈ 9 ವರ್ಷದಲ್ಲಿ ಕಾಣಿಸಿದೆ, ದೇಶ ನೋಡಿದೆ. ಇಂಥ ಪ್ರಧಾನಿ ಇನ್ನೊಂದ್ಸತಿ ಬರ್ತಾರೆ ಅಂತಾನು ಗೊತ್ತಿಲ್ಲ. ಇವ್ರ ಮಾರ್ಗದರ್ಶನದಲ್ಲಿ ದೇಶ ತುಂಬ ಮುಂದುವರಿಯುತ್ತೆ, ಇವರೇ ಇರಬೇಕು ಅನ್ನೋದೇ ನಮ್ಮ ಆಸೆ. ಸಹಜವಾಗಿ ಒಂದು 2 ಆರೋಪಗಳಿದೆ, ಗ್ಯಾಸ್ ಬೆಲೆ ಏರಿಕೆ ಮತ್ತೆ ದಿನನಿತ್ಯದ ಬೆಲೆ. ಇಡೀ ಪ್ರಪಂಚದಲ್ಲಿ ಇರೋವಂಥದ್ದೇ ಇದು. ಆದರೆ ಬೇರೆ ದೇಶಗಳ ಕಂಪೇರ್ ಮಾಡ್ಕೊಂಡ್ರೆ ಇವರು ತುಂಬ ಅವಾಯ್ಡ್ ಮಾಡ್ಯಾರ ಪ್ರೈಸ್ ಇನ್ಕ್ರೀಸಸ್ ಎಲ್ಲ. ಬೇರೆ ದೇಶದಲ್ಲಿ 140 ರೂಪಾಯಿ ಪೆಟ್ರೋಲು, ನಮ್ಮ ದೇಶದಲ್ಲಿ ಎಷ್ಟಿದೆ? ಹೊರಗಡೆ ಹೋಗಿ ನೋಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಮತ್ತೆ ಬಿಜೆಪಿ ಗೌರ್ಮೆಂಟ್ ಬರುತ್ತೆ ಅಂತ ಅನ್ಸುತ್ತೆ ಸರ್? ಕಂಪಲ್ಸರಿ ಬರುತ್ತೆ. ಯಾರಿಗಾಗದೆ ಅವರು ಮೋದಿ ಅವ್ರಿಗೋಸ್ಕರ ಅಂತೂ ಬಂದೇ ಬರುತ್ತೆ. ಬಹುಮತ ಬರುತ್ತೆ. ಜಗತ್ತಿಗೆ ಜಗತ್ತಿಗೆ ಬೆಳಕು ಕೊಡ್ತೀರ ವಿಶ್ವನಾಯಕ ಮೋದಿ, ಜಗತ್ತಿಗೆ ಬೆಳಕು ಕೊಡ್ತೀರ ವಿಶ್ವನಾಯಕ, ಪ್ರಪಂಚಕ್ಕೆ ಭಾರತದ ಹೆಸರನ್ನು ತೋರಿಸ್ತಾ ವಿಶ್ವ ವಿಖ್ಯಾತ ನಾಯಕ ಮೋದಿಗೆ ಎಲ್ಲರೂ ಮೋದಿನೇ. ಮೋದಿ 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 ಮೋದಿ. ನಮಸ್ತೆ. ಹಾ, 1 ಅವರಿಂದ ವೆಯ್ಟ್ ಮಾಡ್ತಿದ್ದೀವಿ, ಮೋನ್ ದನ್ 1 ಅವರ್. ಹಾ, ತುಂಬ ಮಾಡಿದ್ದಾರೆ ದೇಶದಲ್ಲಿ. ಒಂದು ಯೂತ್ ಆಗಿ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಬಿಜೆಪಿಗಳಿಗೆ 2 ಡಿಗ್ರಿಯನ್ನು ಮುಗಿಸಿದ್ರು, ಏನು ಹೇಳ್ತೀರಾ ಅದ್ರ ಬಗ್ಗೆ? 3,000 ನಾವು ಬೇರೆ ಕೆಲಸ ಮಾಡಿದ್ರು ದುಡಿಬೋದು, ಕೂತು ತಿನ್ನೋ ತಿಂದರೆ ಎಷ್ಟು ಹಣ ಕೊಟ್ಟರು ಅದೇನು ಸಾಲದು. ಸೊ ಅದೆಲ್ಲ ಅದೇ ಆ ಥರ ಒಂದು ವಿಶ್ವಾಸನೆ ಕೊಡಬಾರ್ದು. ಇನ್ನು ಕೆಲಸ ಕೊಡ್ತೀವಿ ಹೀಗೆ.